ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರ ಎಲ್ಲರೂ ಕೂಡ ಕೇಳ್ತಾ ಇದ್ರು SSLC ಮತ್ತು PUC ಎಕ್ಸಾಮ್ ರದ್ದಾಗತ್ತ ಅಂತ. ಎಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ ತುಂಬಾನೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಶಾಲೆಗಳು ಕೂಡ ತೆರೆದಿಲ್ಲ, ಅದಕ್ಕೋಸ್ಕರ SSLC ಮತ್ತು PUC ಎಕ್ಸಾಮ್ಗಳು ನಡೆಯುತ್ತಾ ಇಲ್ಲವಂತ ಇಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ಇನ್ಫಾರ್ಮೇಶನ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಳ್ಳಲು ಹೋಗ್ತಾ ಇದ್ದೇನೆ. ಕೊನೆವರೆಗೂ ನೋಡಿ ವಿಡಿಯೋನ, ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಇಂದು ಸಚಿವರಾದಂಥ ನಮ್ಮ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. SSLC PUC ಎಕ್ಸಾಮ್ನ ಕುರಿತಾಗಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ SSLC ಮತ್ತು PUC ಎಕ್ಸಾಮ್ನ ಬಗ್ಗೆ ಕೆಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರು ತೀರ್ಮಾನವನ್ನು ಮಾಡಿದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಏನಾಗತ್ತೆ ಅಂತ ಒಂದು ವಿಡಿಯೋನ ಮಾಡಿ ನಾನು ನಿಮಗೆ ತಿಳಿಸ್ತೀನಿ. SSLC ಮತ್ತು PUC ಎಕ್ಸಾಮ್ ನಡೆಯುತ್ತಾ ಇಲ್ವಂತ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರು ಅನೌನ್ಸನ್ನು ಮಾಡ್ತಾರೆ. ಸ್ನೇಹಿತರೆ, ಕೆಲವು ರಾಜ್ಯಗಳಲ್ಲಿ ಎಕ್ಸಾಮ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು CBSE 12ನೇ ತರಗತಿ ಎಕ್ಸಾಮ್ಗಳನ್ನು ಕೂಡ ಈಗಾಗಲೇ ಕ್ಯಾನ್ಸಲ್ ಮಾಡಲಾಗಿದೆ. ಈ ಒಂದು SSLC ಮತ್ತು PUC ಎಕ್ಸಾಮ್ಗಳು ಏನಾಗುತ್ತೆ ಅಂತ ಮುಂದೆ ನೋಡಬೇಕಾಗತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತೇವೆ. ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.